ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಸವಿತಾ ಮಹರ್ಷಿ ಜಯಂತಿ ಅದ್ದೂರಿಯಾಗಿ ನಡೆಯಿತು. ತುಮಕೂರಿನಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್, ಜಿಲ್ಲಾ ಹಾಗೂ ತಾಲೂಕು ನಗರ ಸವಿತ ಸಮಾಜದ ವತಿಯಿಂದ ಸವಿತಾ ಮಹರ್ಷಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಸವಿತಾ ಮಹರ್ಷಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಮಾತನಾಡಿ, ಜಿಲ್ಲಾ ಪಂಚಾಯತ್ ಅನುದಾನದಡಿಯಲ್ಲಿ ನೀಡಲಾಗಿರುವ ಕ್ಷೌರಿಕ ಉಪಕರಣಗಳನ್ನು ಸವಿತ ಸಮಾಜದವರು ಪಡೆದುಕೊಳ್ಳಬೇಕೆಂದು ಹೇಳಿದರು. ಜಿಲ್ಲಾ ಸವಿತ ಸಮಾಜದ ಅಧ್ಯಕ್ಷ ಒಲಿಂಪಿಕ್ಸ್ ಮಾಂಚೇಶ್ರವರು ಅಧ್ಯಕ್ಷತೆ ವಹಿಸಿದರು. ನಿವೃತ್ತ ಸರ್ಕಾರಿ ನೌಕರ ಟಿವಿ ಸಿದ್ದರಾಮಯ್ಯ, ಕುಲಕಸಬುದಾರರಾದ ಟಿಸಿ ಪುಂಡರಿಕ, ಜಿಕೆ ವರದರಾಜು, ಹಿರಿಯ ಸಮಾಜ ಸೇವಕ ನಾರಾಯಣಪ್ಪ, ಸ್ಯಾಕೋಫೋನ್ ಕಲಾವಿದೆ ಯಶಸ್ವಿನಿರವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಸವಿತ ಸಮಾಜದ ಗೌರವಾಧ್ಯಕ್ಷ ಟಿವಿ ರಂಗನಾಥ್, ವಾದ್ಯಕಾರ ಸಂಘದ ಗೌರವಾಧ್ಯಕ್ಷ ರಚುಣ, ಪ್ರಮುಖರಾದ ನಾರಾಯಣ ಸ್ವಾಮಿ, ಗಂಗಾಧರ್, ಟಿಸಿ ಮಂಜುನಾಥ್, ವಿಶ್ವನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮಕ್ಕೆ ಮುನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಿಂದ ಬಾಲಭವನದವರೆಗೆ ಸವಿತಾ ಮಹರ್ಷಿಗಳ ಭಾವಚಿತ್ರದ ಮೆರವಣಿಗೆಯಲ್ಲಿ ಜಾನಪದ ಕಲಾ ತಂಡಗಳು ಪಾಲ್ಗೊಂಡಿತು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ತುಮಕೂರಿನಲ್ಲಿ ವಕೀಲರು ನ್ಯಾಯಾಲಯದ ಕಲಾಪ ಬಹಿಷ್ಕರಿಸಿ ಪ್ರತಿಭಟಿಸಿದರು. ಭಾರತೀಯ ವಕೀಲರ ಪರಿಷತ್ ಕರೆ ಮೇರೆಗೆ ತುಮಕೂರಿನಲ್ಲಿ ವಕೀಲರು ನ್ಯಾಯಾಲಯದ ಕಲಾಪಗಳಿಂದ ಹೊರಗುಳಿದು ಪ್ರತಿಭಟನೆ ನಡೆಸಿದರು. ವಕೀಲರ ರಕ್ಷಣೆ ಕಾಯ್ದೆಯನ್ನು ರಾಷ್ಟಮಟ್ಟದಲ್ಲಿ ಜಾರಿಗೆ ತರಲು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲು ರಾಷ್ಟಾದ್ಯಂತ ವಕೀಲರು ನ್ಯಾಯಾಲಯದ ಕಲಾಪ ಬಹಿಷ್ಕರಿಸಿ ಪ್ರತಿಭಟಿಸಿದರು. 5,000 ಕೋಟಿ ಅನುದಾನವನ್ನು ವಕೀಲರ ನಿಧಿಗೆ ನೀಡಬೇಕು, ವಕೀಲರ ಸಂಘದ ಕಟ್ಟಡ, ಇ ಲೈಬ್ರರಿ ಮತ್ತಿತರೆ ಕಾಮಗಾರಿಗಳಿಗೆ ಹಣ ನೀಡಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾಗಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಕೆ ಅನಿಲ್ ತಿಳಿಸಿದ್ದಾರೆ. 5-6 ಬೇಡಿಕೆಗಳು ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನ ಒಂದು ಮನವಿ ಮೂಲಕ ಎಲ್ಲ ಆಲ್ ಓವರ್ ಇಂಡಿಯಾ ಯಾವ್ದಾದ್ರು ಸಂಘಗಳಿದ್ದಾವೆ, ನಮ್ಮ ವಕೀಲರ ಸಂಘದವರು ಆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಪ್ರೊಸೆಷನ್ ಮುಖಾಂತರ ಇವತ್ತು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಮತ್ತು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಏನಂದರೆ 5,000 ಕೋಟಿ ಅನುದಾನ ನಮ್ಮ ವಕೀಲರ ನಿಧಿಗೆ, ಏನಂದರೆ ನಾವು ಅಕಾಲಿಕ ಮರಣ ಹೊಂದಿದರೆ ನಮ್ಮ ಫ್ಯಾಮಿಲಿಯವರಿಗೆ ಡಿಪೆಂಡೆಂಟ್ಸ್ಗೆ ಪರಿಹಾರ ಕೊಡುವಂಥದ್ದು ಮತ್ತು ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಕೊಡುವಂಥದ್ದು, ಇದಕ್ಕೋಸ್ಕರ ಉಪಯೋಗಕ್ಕೋಸ್ಕರ 5,000 ಕೋಟಿನ ಹಣವನ್ನು ಕೇಳ್ತಾ ಇದ್ದಾರೆ. ಮತ್ತು 10,000 ರೂಪಾಯಿ ಸ್ಟೇಫಂಡ್, ಯಾರು ಬಡವರು ವಕೀಲರು ಇರ್ತಾರೆ ಅವರು ಹೊಸದಾಗಿ ಜಾಯ್ನ್ ಆಗಿರ್ತಾರೆ ಅವರಿಗೆ 5 ವರ್ಷಗಳ ತನಕ ಅವರಿಗೆ ಸ್ಟೇಫಂಡ್ನ ಕೊಡೋವಂಥದ್ದು, 10,000 ರೂಪಾಯಿ ತಿಂಗಳ ಕೊಡೋವಂಥದ್ದು, ಮತ್ತು ಬೇಸಿಕ್ ನೀಡ್ ನಮ್ಮ ವಕೀಲರ ಸಂಘದ್ದು ಏನಿದೆ, ಕಟ್ಟಡ ಇರ್ಬೋದು ಇಲ್ಲ ಟಾಯ್ಲೆಟ್ ಮತ್ತು ಇ ಲೈಬ್ರರಿ ಈ ಬೇಸಿಕ್ ಫೆಸಿಲಿಟೀಸ್ಗೆ ಅನುದಾನ ಕೊಡ್ರಿ ಅಂತಲೂ ಕೇಳ್ತಾ ಇದ್ದಾರೆ. ಮತ್ತು ಇನ್ನು ಫಾರಮ್ಗಳಿದ್ದಾವೆ ಯಾವ್ದಾದ್ರು, ಇದು ಕನ್ಸ್ಯೂಮರ್ ಫಾರ್ಮು ಇಂಥವಕ್ಕೆಲ್ಲದಕ್ಕೂ ಜಡ್ಜಸ್ನೂ ಅಪಾಯಿಂಟ್ಮೆಂಟ್ ಮಾಡ್ತಿದ್ರು, ನಮ್ಮ ಅಡ್ವೊಕೇಟ್ಸ್ನು ಅಪಾಯಿಂಟ್ಮೆಂಟ್ ಮಾಡಿ ನಾಮಿನಿ ಮಾಡಿ ಅಂತ ಕೇಳ್ತಾ ಒಂದು ಬೇಡಿಕೆನ ಇಡ್ತಾ ಇದ್ದೀವಿ. ಈ ಥರ ಮತ್ತು ನಮ್ಮ ವಕೀಲರು ಕೇಸ್ ನಡೆಸಬೇಕಾದ್ರೆ ಹಲವಾರು ಜನ ಈಗ ಹತ್ಯೆಗೊಂಡಿದ್ದಾರೆ, ಅವರು ಕ್ಲೀನ್ಸ್ ಪರವಾಗಿ ಹೋರಾಟ ಮಾಡಕ್ಕೆ ಹೋಗಿ ಹತ್ಯೆ ಆಗಿದ್ದಾರೆ, ಅದಕ್ಕೂ ಒಂದು ಕಾಯ್ದೆ ಕಾನೂನನ್ನ ಒಂದು ಕಠಿಣವಾದ ಕಾನೂನನ್ನ ಮಾಡ್ರಿ ಅಂತ ಹೇಳ್ಬಿಟ್ಟು ಇದೊಂದು ಬೇಡಿಕೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮುಖಾಂತರ ಈ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿರವರು ಮಂಡಿಸಿದ ಬಜೆಟ್ನಲ್ಲಿ ವಕೀಲರ ಸಮುದಾಯವನ್ನು ಕಡೆಗಣಿಸಿದ್ದಕ್ಕಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಅರ್ಪಿಸಲಾಗಿದೆ ಎಂದರು. ಸಂಘದ ಮುಖಂಡರುಗಳಾದ ದೇವರಾಜ್, ಹರೀಶ್, ಲೋಕೇಶ್, ಕಾಂತರಾಜು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ನಲ್ಲಿ ಕಳ್ಳರು 4 ಮನೆಗಳ ಬಿಗಬಿಡಿದು ನಗದು ಹಣ ಚಿನ್ನಾಭರಣ ದೋಚಿದ್ದಾರೆ. ಕುಣಿಗಲ್ನಲ್ಲಿ ಕಳೆದ ರಾತ್ರಿ ಮನೆಗಳ ಸರಣಿ ಕಳೆತನವಾಗಿದ್ದು ಕಳ್ಳರು ಹಣ ಒಡವೆ ದೋಚಿ ಪರಾರಿಯಾಗಿದ್ದಾರೆ. ಪಟ್ಟಣದ 18ನೇ ವಾರ್ಡ್ನಲ್ಲಿ 4 ಮನೆಗಳ ಬಿಗಬಿಡಿದು ಕಳ್ಳರು ತಮ್ಮ ಕರಾಮತ್ತು ತೋರಿದ್ದಾರೆ. ಸಾರಿಗೆ ಸಂಸ್ಥೆ ನೌಕರರು ಈ ಬಡಾವಣೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ರಜೆ ನಿಮಿತ್ತ ಊರಿಗೆ ತೆರಳಿದಾಗ ಈ ಕೃತ್ಯ ನಡೆದಿದೆ. ನಿರ್ವಾಹಕ ಒಂಬಾಳೆ ರೆಡ್ಡಿ ಅವರು ಸೌದತ್ತಿ ಯಲಮ್ಮ ದೇವಸ್ಥಾನಕ್ಕೆ ತೆರಳಿದರು. ಇದನ್ನ ಗಮನಿಸಿದ ಕಳ್ಳರು ಮನೆ ಬೀಗ ಹೊಡೆದು ಕಳ್ಳತನ ಮಾಡಿದ್ದಾರೆ. ಅದೇ ರೀತಿ ನಿರ್ವಾಹಕ ಶಿವಯೋಗಿ ಎಂಬುವರ ಮನೆ ಬೀಗ ಹೊಡೆದು ಬೀರು ಸೂಟ್ಕೇಸ್ ಅನ್ನು ಜಾಲಾಡಿದ್ದಾರೆ. ಇನ್ನು ಖಾಸಗಿ ವಾಹನ ಚಾಲಕ ಕದರ್ ಪಾಷಾ ಅವರ ಮನೆಯ ಬೀಗ ಹೊಡೆದು ಬೀರುವಿನಲ್ಲಿದ್ದ 15,000 ನಗದು ಹಾಗೂ ಚಿನ್ನಾಭರಣ ದೋಚಿದ್ದಾರೆ. ಇವರು ಮನೆ ಹಿಂಭಾಗದಲ್ಲಿ ವರ್ಕ್ಶಾಪ್ ಮಾಲೀಕ ಧನಾಂಜಯ್ ಎಂಬುವರ ಮನೆಯಲ್ಲೂ ಕಳ್ಳತನವಾಗಿದ್ದು 90,000 ನಗದು, 40 ಗ್ರಾಂ ಚಿನ್ನ, 400 ಗ್ರಾಂ ಬೆಳ್ಳಿ ಕದ್ದೊಯ್ದಿದ್ದಾರೆ. ಒಂದೇ ಕಡೆ 4 ಮನೆಗಳಲ್ಲಿ ಕಳ್ಳತನವಾಗಿರುವುದು ನಾಗರಿಕರಲ್ಲಿ ಆತಂಕ ಮೂಡಿಸಿದೆ. ಕುಣಿಗಲ್ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ.
ತುಮಕೂರಿನ ಸದಾಶಿವನಗರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ತುಮಕೂರಿನ ಸದಾಶಿವನಗರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ 23ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ವಾಸುದೇವ ಪುಣ್ಯ, ಗಣಪತಿ ಪೂಜೆ, ಕಳಶಾರಾಧನೆ, ಮಹಿಳೆಯರಿಂದ ಗಂಗಾ ಪೂಜೆ, ನಂತರ ಗಣಪತಿ ಹೋಮ, ನವಗ್ರಹ ಹೋಮ, ಶ್ರೀಲಕ್ಷ್ಮೀ ಅಷ್ಟೋತ್ತರ ಹೋಮ, ಸುದರ್ಶನ ಹೋಮ ನಡೆಯಿತು. ಹಿರೇಮಠಾಧ್ಯಕ್ಷ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಪೂರ್ಣಾಹುತಿ ಹಾಗೂ ದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮುಖಂಡ ಬೆಳ್ಳಿ ಲೋಕೇಶ್ ಮಾತನಾಡಿ, ಜಾತ್ರಾ ಮಹೋತ್ಸವ ಹಾಗೂ ಧಾರ್ಮಿಕ ಕಾರ್ಯಗಳಿಂದ ಜನರು ನೆಮ್ಮದಿ ಪಡೆದುಕೊಳ್ಳಬಹುದು. ಇಂತಹ ಕಾರ್ಯಕ್ರಮಗಳಿಂದ ಜನರಲ್ಲಿ ಭಕ್ತಿ ಮೂಡುವ ಜೊತೆಗೆ ಪರಸ್ಪರ ಪ್ರೀತಿ ವಿಶ್ವಾಸ ಗಳಿಸಬಹುದು ಎಂದರು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವರಿಗೆ ವಿಶೇಷ ಅಲಂಕಾರದ ಜೊತೆಗೆ ಬಡಾವಣೆಯ ಮಹಿಳೆಯರು ಮಕ್ಕಳಿಗೆ ವಿವಿಧ ಸ್ಪರ್ಧೆ ಏರ್ಪಡಿಸಿ ಬಹುಮಾನ ವಿತರಿಸಲಾಗಿದೆ. ಜೊತೆಗೆ ಆಗಮಿಸಿರುವ ಭಕ್ತರಿಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ತುಮಕೂರು ಕಲ್ಪತರ ನಾಡು ತುಮಕೂರಿನಲ್ಲಿ ಸದಾಶಿವನಗರದಲ್ಲಿ 23 ವರ್ಷದಿಂದ ಜಾತ್ರಾ ಮಹೋತ್ಸವ ನಡೆಸಿಕೊಂಡು ಬರ್ತಾ ಇದೀವಿ. ಏಷ್ಯಾ ಖಂಡದಲ್ಲೇ ಇದು ಅತಿ ಹೆಚ್ಚು ಸರ್ಪದ ಮೇಲೆ ಇರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇವತ್ತು 23ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದರ ವಿಶೇಷವಾಗಿ ಇವತ್ತು ತಿರುಚಿ ತಮಿಳುನಾಡಿನಿಂದ ಬಂದು ಮುದ್ರೆ ಮೀನಾಕ್ಷಿ ಟೆಂಪಲ್ ಅಲ್ಲಿ ದೇವರಿಗೆ ವಿಗ್ರಹಕ್ಕೆ ಪೂಜೆ ಮಾಡುವಂತ ಅರ್ಚಕರು ಬಂದು ಬ್ರಹ್ಮ ಸರಸ್ವತಿ ಶಿವ ಪಾರ್ವತಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಬಹಳ ಅದ್ಭುತವಾಗಿ ಇವತ್ತು ರಥಸಪ್ತಮಿಯನ್ನು ಆಚರಣೆ ಮಾಡ್ತಾ ಇದೀವಿ. ಪೂರ್ಣಾವತಿ ಹೋಮಕ್ಕೆ ಪರಮ ಪೂಜ್ಯರಾದಂತಹ ನಮ್ಮ ಶಿವಾನಂದ ಶಿವಾಚಾರ್ಯ ಪರಮ ಪೂಜ್ಯರು ಬಂದು ಪೂರ್ಣಾವತಿ ನಡೆಸಿಕೊಟ್ಟಿದ್ದಾರೆ. ಈಗ ಅನ್ನದಾಸೋಹ ಇದೆ, ಭಕ್ತಾದಿಗಳಿಂದ ಅನ್ನದಾಸೋಹ ನಡೀತಾ ಇದೆ. ಈ ಟ್ರಸ್ಟ್ನ ಅಧ್ಯಕ್ಷ ಆದಂತಹ ಮಾದೇವಯ್ಯ, ಟ್ರಸ್ಟ್ನ ಡೈರೆಕ್ಟರ್ಗಳಾದಂತಹ ಶ್ರೀಧರ್ ಅವರು, ಶಿವಕುಮಾರ್ ಅವರು, ಲೋಕೇಶ್ ಅವರು, ನರಸಿಂಹಣ್ಣ ಅವರು, ಮತ್ತೆ ನರೇಶ್ ಅವರು, ಇನ್ನು ಹಲವಾರು ನರಸೇಗೌಡರು ಸಂಸ್ಥಾಪಕರು, ಮರಿಯಪ್ಪನವರು ಮಗ ನರಸೇಗೌಡರು ಎಲ್ಲರೂ ಸೇರಿ ಈ ಬಡಾವಣೆ ಎಲ್ಲ ಭಕ್ತರಿಂದ ಇದು ನಡೀತಾ ಬರ್ತಾ ಇದೆ. ಸದಾಶಿವನಗರದ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ತುಮಕೂರು ನಗರದಲ್ಲಿರುವಂತಹ ಎಲ್ಲ ಸಹಾಯ ಭಕ್ತರು, ಮತ್ತೆ ಮಂಜುನಾಥ್ ಇರ್ಬೋದು, ಇನ್ನು ಹಲವಾರು ಭಕ್ತರು ಸಹಕರಿಸಿದ್ರಿಂದ ಚೆನ್ನಾಗಿ ನಡೀತಾ ಇದೆ. ಭಕ್ತಾದಿಗಳು ಬಂದು ತುಮಕೂರಿನಲ್ಲಿರುವಂತಹ ಮೊಟ್ಟ ಮೊದಲ ದೇವಸ್ಥಾನ ಇದು, ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಆಶೀರ್ವಾದ ಪಡ್ಕೊಳ್ಳಿ ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಭಕ್ತಾದಿನೊಂದಕ್ಕೆ ಭಗವಂತ ರಥಸಪ್ತಮಿ ದಿನಾಚರಣೆ ಶುಭ ಕೋರ್ತೀನಿ. ಮುಖಂಡರಾದ ಮಹದೇವಣ್ಣ, ಲೋಕೇಶ್, ನರಸೇಗೌಡ ಇತರರು ಇದ್ದರು. ತುರುವೇಕೆರೆ ತಾಲೂಕಿನ ಸಂಪಿಗೆಯಲ್ಲಿ ಗೌರಮ್ಮದೇವಿಯ ಮೂತಿನ ಪಲ್ಲಕ್ಕಿ ಉತ್ಸವ ಜರುಗಿತು. ತುರುವೇಕೆರೆ ತಾಲೂಕಿನ ಸಂಪಿಗೆಯ ಗೌರಮ್ಮದೇವಿಯ ಮೂತಿನ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಉತ್ಸವದ ಪ್ರಯುಕ್ತ ಗೌರಮ್ಮನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಮಹಾರುದ್ರಾಭಿಷೇಕ, ಮಹಾಮಂಗಳಾರತಿ, ಹೋಮ ಹವನ ನಡೆಯಿತು. ಸುತ್ತಮುತ್ತಲ ಗ್ರಾಮಗಳಿಂದ ನೂರಾರು ಭಕ್ತರು ಆಗಮಿಸಿ ಗೌರಮ್ಮನಿಗೆ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ದಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಕಳೆದ ರಾತ್ರಿ 12ರ ನಂತರ ಸಂಪಿಗೆಯ ರಾಜಬೀದಿಯಲ್ಲಿ ಬಸವನಗರಿ, ಲಿಂಗದ ಬೀರರು ಹಾಗೂ ನಾದಸ್ವರದೊಂದಿಗೆ ಗೌರಮ್ಮನವರ ಮೂತಿನ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ನಂತರ ಪುಷ್ಪಾಲಂಕೃತ ತಪೋತ್ಸವದ ಮೂಲಕ ಸಂಪಿಗೆಯ ಕೆರೆಯಲ್ಲಿ ಗೌರಮ್ಮನವರ ವಿಸರ್ಜನಾ ಕಾರ್ಯ ನಡೆಯಿತು. ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ನಂತರ ರಸಮಾಂಜರಿ ಕಾರ್ಯಕ್ರಮ ನಡೆಯಿತು. ತುಮಕೂರಿನಲ್ಲಿ ಶ್ರೀರಾಮ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಾಯಿತು. ತುಮಕೂರು ಜಿಲ್ಲಾ ಬಾಲಭವನದಲ್ಲಿ ಶ್ರೀರಾಮ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿ ಇಟ್ಟುಕೊಳ್ಳಬೇಕು, ಗುರಿಯನ್ನು ಸಾಧಿಸುವ ಛಲವನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಜಿಲ್ಲಾ ಎಸ್ಪಿ ಡಾ ಕೋನಾ ವಂಶಿಕೃಷ್ಣ, ಮೊದಲ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕೆಎಸ್ ಭರತ್ಕುಮಾರ್, ಪ್ರಧಾನ ನ್ಯಾಯಾಧೀಶ ಬಿಎಸ್ ಗಣೇಶ್ ಅವರು ಶ್ರೀರಾಮ ಫೌಂಡೇಶನ್ ನಡೆಸುತ್ತಿರುವ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದನ್ನ ಈ ಒಂದು ಅವಕಾಶಗಳನ್ನ ಯಾವ ರೀತಿಯಾಗಿ ನೀವು ತಮ್ಮ ಒಂದು ಕರಿಯರ್ನಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎರಡನೇದು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸದಲ್ಲಿ ಏನಾಗಿದೆ, ನಮ್ಮ ಒಂದು ಕರಿಯರ್ನಲ್ಲಿ
ಬಹಳ ಜನ ಏನ್ ಹೇಳ್ತಾರೆ, ನಾವು IAS ಆಗ್ಬೇಕು, IPS ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಅದರಲ್ಲೂ ಕೂಡ ಹೆಚ್ಚಿನ ಒಂದು ಫೋರ್ಸ್ ಏನಿರ್ತದೆ ಅಂತ ಹೇಳಿದ್ರೆ ನಮ್ಮ ಪೋಷಕರೇ ನಿಮ್ದು ಅಲ್ಲಿನಲ್ಲಿ ಹುಟ್ಟು ಹಾಕ್ತಾರೆ, ನೀವು ಈ ತರ ಇರ್ಬೇಕು. ನನ್ನ ಒಂದು ಅಭಿಪ್ರಾಯದಲ್ಲಿ ಎನಿ ಕರಿಯರ್ ದಟ್ ಯು ಚೂಸ್, ಯಾವುದೇ ರೀತಿಯಾದ ಒಂದು ಕರಿಯರ್ ತಾವು ಒಂದು ಆಪ್ಷನ್ ನೀವು ತಗೊಂಡ್ರೆ ಯು ಶುಡ್ ಬಿ ದ ಬೆಸ್ಟ್ ಇನ್ ಇಟ್. ಅದಕ್ಕೆ ಮಾತ್ರ ನೀವು ಸ್ಟ್ರೈವ್ ಮಾಡಿ ಅಷ್ಟೆ. ನಿಮ್ಮ ಒಂದು ಎಲ್ಲ ಒಂದು ಎಫರ್ಟ್ಸ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ನಾಳೆ ನಾನೊಬ್ಬ ಸಿಂಗರ್ ಆದ್ರೂ ಕೂಡ ಐ ಶುಡ್ ಬಿ ದ ಬೆಸ್ಟ್ ಸಿಂಗರ್ ಇನ್ ದಿ ಎಂಟೈರ್ ವರ್ಲ್ಡ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಎಸ್ ನಟರಾಜು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಟರಾಜು, ಸಮಾಜ ಸೇವೆಯಲ್ಲಿ ಶ್ರೀರಾಮ ಫೌಂಡೇಶನ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಮೆಚ್ಚುಗೆ ಸೂಚಿಸಿದರು. ಪೋಷಕರು ಸದಾ ದುಡಿಮೆಯಲ್ಲಿ ತೊಡಗಿಸಿಕೊಂಡರೆ ಸಾಲದು, ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಚಲನವಲನದ ಬಗ್ಗೆ ಸಹ ನಿಗಾ ವಹಿಸಬೇಕೆಂದು ಸಲಹೆ ನೀಡಿದರು. ಕುಟುಂಬಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಜೀವನ ಯಾರಿಗೋಸ್ಕರ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದು ಮಕ್ಕಳಿಗೋಸ್ಕರ ಅಂತಕ್ಕಂಥದ್ದು ನೀವು ಹೇಳ್ತೀರ ನನಗೆ ಗೊತ್ತಿದೆ. ಎಲ್ಲವೂ ದುಡಿತಕ್ಕಂಥದ್ದು, ನಾವಾಗಲಿ ಇವಾಗ ಎಲ್ಲರೂ ಸಹ ದುಡಿತಕ್ಕಂಥದ್ದು, ಕಷ್ಟಪಡ್ತಕ್ಕಂಥದ್ದು ಸಮಾಜದಲ್ಲಿ, ಅಂತಿಮವಾಗಿ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನಾವು ಆಗ ನಮಗೆ ಸಿಗ್ತಕ್ಕಂಥ ಉತ್ತರ ಎಲ್ಲವೂ ಸಹ ನಮ್ಮ ಮಕ್ಕಳಿಗೋಸ್ಕರ ಅಂತಕ್ಕಂಥದ್ದು ಖಂಡಿತವಾಗಿ ಕಂಡುಬರ್ತದೆ. ಈ ಒಂದು ಅರ್ಥದಲ್ಲಿ ತಾವೆಲ್ಲರೂ ದುಡಿತಾ ಇದ್ದೀರಾ, ಒಂದು ಹೆಜ್ಜೆ ಮುಂದೆ ಹೋಗಿ ಮಕ್ಕಳ ಬಗ್ಗೆ ಸ್ವಲ್ಪ ನಿಗಾ ವಹಿಸ್ಬೇಕು. ಏನಂದ್ರೆ ಮಕ್ಕಳು ನಾವು ಶ್ರಮ ಮಾಡಿ ಕಷ್ಟಪಟ್ಟು ದುಡಿಸಿ ಓದ್ತಾ ಇದ್ದೀವಿ, ಶ್ರೀರಾಮ ಫೌಂಡೇಶನ್ ಅವರು ಆರ್ಥಿಕ ಸಹಾಯವನ್ನು ಸಹ ಮಾಡ್ತಾ ಇದ್ದಾರೆ, ಇದು ಸರಿಯಾದ ರೀತಿಯಲ್ಲಿ ಸದುಪಯೋಗ ಆಗ್ತಾ ಇದೆಯಾ, ಮಕ್ಕಳನ್ನು ಉಪಯೋಗಿಸ್ಕೊಳ್ತಾ ಇದ್ದಾರಾ, ಅವ್ರ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದನ್ನು ಸಹ ದಯವಿಟ್ಟು ಗಮನಿಸ್ಕೊಳ್ಬೇಕು. ಇದು ಪೋಷಕರಲ್ಲಿ ನಾನು ಮನಬೇಕು. ಇದು ವಿದ್ಯಾರ್ಥಿಗಳಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಪ್ರಾಣಿಗಳಲ್ಲಿ ಮನವಿ ಅಂತ ಹೇಳಿದ್ರೆ, ನಿಮ್ಮನ್ನ ನಿಮ್ಮ ತಂದೆ ತಾಯಿಯವರು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಓದಿಸ್ತಾ ಇದ್ದಾರೆ. ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಕಂಪನಿಯ ಅಧ್ಯಕ್ಷ ಶ್ರೀಧರ್ ಮಠಂ, ಕಂಪನಿಯ ಮುಖ್ಯಸ್ಥ ಟಿಆರ್ ರಾಘವೇಂದ್ರ, ಪ್ರಮುಖರಾದ ಹೇಮನಗೌಡ, ಆರ್ ಶಿವಕುಮಾರ್ ಮತ್ತಿತರರು ಇದ್ದರು. ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶಿರಾ ತಾಲೂಕು ಬ್ರಹ್ಮಸಂತ್ರದ ಯುವಕ ಆನ್ಲೈನ್ ಮೂಲಕ ಅರಣ್ಯ ಇಲಾಖೆಯಲ್ಲಿ ಉದ್ಯೋಗ ಪಡೆಯಲು ಹೋಗಿ ಮೋಸ ಹೋದ ಪ್ರಸಂಗ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಆನ್ಲೈನ್ ಮೂಲಕ ಅರಣ್ಯ ಇಲಾಖೆಯಲ್ಲಿ ಉದ್ಯೋಗ ಪಡೆಯಲು ಹೋದ ಯುವಕ ಮೋಸ ಹೋದ ಪ್ರಸಂಗ ತುಮಕೂರಿನಲ್ಲಿ ನಡೆದಿದೆ. ಶಿರಾ ತಾಲೂಕು ಬ್ರಹ್ಮಸಂದ್ರದ ಯುವಕ ಯೋಗೇಶ್ ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಮುಗಿಸಿ ಉದ್ಯೋಗಕ್ಕಾಗಿ ಪತ್ರಿಕೆಗಳಲ್ಲಿ ಬರುವ ಜಾಹೀರಾತನ್ನ ಗಮನಿಸುತ್ತಿದ್ದನು. ರಾಜ್ಯಮಟ್ಟದ ಪತ್ರಿಕೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಖಾಲಿ ಇದೆ ಎಂಬ ಜಾಹೀರಾತು ನೋಡಿ ಆ ಜಾಹೀರಾತಿನ ಜಾಡು ಹಿಡಿದು ಸಂಪರ್ಕಿಸಲು ಮುಂದಾದನು. ಬೆಂಗಳೂರಿನ ದೀಪಕ್ ಕುಮಾರ್ ಎಂಬಾತ ಈತನ ಸಂಪರ್ಕಕ್ಕೆ ಸಿಕ್ಕಿದನು. ಇಮೇಲ್ ಮೂಲಕ ಬಯೋಡೇಟಾ ಕಳುಹಿಸಿದ ನಂತರ ಮೂರು ವಾರಗಳ ನಂತರ ಫೋನ್ ಮಾಡಲು ದೀಪಕ್ ಕುಮಾರ್ ಯೋಗೇಶ್ಗೆ ತಿಳಿಸಿದನು. ಆನಂತರ ಮತ್ತೆ ಸಂಪರ್ಕಿಸಿದಾಗ ಮತ್ತೆ ಇನ್ನೊಂದು ಬಯೋಡೇಟಾ ಕಳುಹಿಸಲು ಕೋರಿದನು. ಅದಕ್ಕೆ ಇವನು ನಿರ್ಲಕ್ಷ್ಯ ಮಾಡಿದ್ದರಿಂದ 32,500 ರೂಪಾಯಿ ವೇತನ ಆದೇಶ ಸೇರಿದಂತೆ ನೇಮಕಾತಿ ಪತ್ರವನ್ನ ಊರಿನ ವಿಳಾಸಕ್ಕೆ ಕಳುಹಿಸಿದನು. ನೇಮಕಾತಿ ಪತ್ರವನ್ನ ಸಂತೋಷದಲ್ಲಿ ಆತನ ಸೂಚನೆ ಮೇರೆಗೆ 20,000 ಹಣವನ್ನ ಆತನ ಬ್ಯಾಂಕ್ ಖಾತೆಗೆ ಕಳುಹಿಸಿದನು. ಎಷ್ಟೆಲ್ಲ ಆದರೂ ತಾನು ಮೋಸ ಹೋಗಿದ್ದಾನೆಂದು ಅರಿಯದೆ ನೇಮಕಾತಿ ಪತ್ರದೊಂದಿಗೆ ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ವಲಯ ಅರಣ್ಯ ಇಲಾಖೆಗೆ ಬಂದು ಅಲ್ಲಿನ ಸಿಬ್ಬಂದಿಗೆ ನೇಮಕಾತಿ ಪತ್ರ ತೋರಿಸುತ್ತಿದ್ದಂತೆಯೇ ಮೋಸ ಹೋಗಿರುವುದು ಬೆಳಕಿಗೆ ಬಂದಿದೆ. ಕಳೆದ ಒಂದು ತಿಂಗಳಿಂದ ಈ ಪ್ರಕ್ರಿಯೆ ನಡೆಸಿಕೊಂಡು ಬಂದಿದ್ದು ಸರ್ಕಾರಿ ಉದ್ಯೋಗ ಸಿಕ್ಕಿತೆಂಬ ಉತ್ಸಾಹದಲ್ಲಿ ಬಂದ ನನಗೆ ತೀವ್ರ ನಿರಾಸೆಯಾಯಿತೆಂದು ಯೋಗೀಶ್ ತನ್ನ ನೋವನ್ನ ತೋಡಿಕೊಂಡರು. ತನಗೆ ಆದ ಮೋಸ ಬೇರೆ ಯಾರಿಗೂ ಆಗಬಾರದೆಂದು ಯೋಗೀಶ್ ತನ್ನ ನೋವನ್ನ ವ್ಯಕ್ತಪಡಿಸಿದ. ಒಂದು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಖಾಲಿದೆ ಅಂತ. ಮತ್ತು ಅವ್ರದ್ದೊಂದು ಇಮೇಲ್ ಐ ಡಿನೂ ಕೊಟ್ಟಿದ್ದರು. ಅವ್ರಿಗೆ ಫೋನ್ ಮಾಡಿದ್ದೆ, ನಿಮ್ಮದು ರೆಸ್ಯೂಮ್ ಸೆಂಡ್ ಮಾಡಿ ಅಕೌಂಟ್ಗೆ, ರೆಸ್ಯೂಮ್ ಸೆಂಡ್ ಮಾಡಿರಿ, ನಿಮ್ಮದು ಇಮೇಲ್ ಮಾಡಿರಿ ಅಂತ ಹೇಳಿದ್ರು. ರೆಸ್ಯೂಮ್ ಸೆಂಡ್ ಮಾಡಿದ್ದೆ, ಮತ್ತೆ ಫೋನ್ ಮಾಡಿದರು. ಲೆಟ್ರ್ ಈ ಅಪಾಯಿಂಟ್ಮೆಂಟ್ ಲೆಟ್ರ್ ನನಗೆ ಕಳಿಸಿದರು. ಈ ಲೆಟ್ರ್ ಕಳಿಸಾದ್ಮೇಲೆ 20,000 ಅಮೌಂಟು ಹಾಕ್ಸ್ಕೊಂಡಿದ್ರು ಕೆಲಸ ಕೊಡೋಕ್ಕೆ ಅಂತ. ಇಲ್ಲಿ ಸುಮ್ಮನೆ ವೆರಿಫಿಕೇಷನ್ ಅಂತ ಇಲ್ಲಿ ಫೋನ್ ಮಾಡಿದೆ, ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ. ವೆರಿಫಿಕೇಷನ್ಗೆ ಅಂತ ಬಂದೆ, ಇವರು ಇದು ಪಕ್ಕ ಫೇಕ್ ಅಂತ ಹೇಳಿದ್ದಾರೆ.
ದಯವಿಟ್ಟು ಯಾರೂ ಈ ಥರ ಮುಂದೆ ಮಾಡೋಕ್ಕೋಗ್ಬೇಡ್ರಿ, ಇದು ಫೇಕು, ದಯವಿಟ್ಟು ಯಾರೋ ಈ ಥರ ಮೋಸ ಮಾಡೋಕ್ಕೋಗ್ಬೇಡ್ರಿ, ನಾನು ಮೋಸ ಹೋಗಿದ್ದೀನಿ. ಪಡಿಸಿದ್ರು. ಅರಣ್ಯ ಇಲಾಖೆಗೆ ಇದೇ ತರಹದ ನೇಮಕಾತಿ ಪತ್ರ ಹಿಡಿದು ಬರುತ್ತಿರುವುದು ನೋಡಿದರೆ ಯುವಕರಿಗೆ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ಮೋಸ ಮಾಡುವ ಜಾಲವೇ ಇದ್ದು ಇದನ್ನ ಪೊಲೀಸರು ಭೇದಿಸುವಂತಹ ಕಾರ್ಯ ಮಾಡಲೇಬೇಕೆಂಬುದು ಅರಣ್ಯ ಸಿಬ್ಬಂದಿಯ ಅಭಿಲಾಷೆಯಾಗಿದೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.